बातों का बतंगड़ बनाना और झूठ बोलना तो कोई मोदी के सरकार से सीखे। ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂಜೆಯ ವಾಣಿ. ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಯುವ ಕಾಂಗ್ರೆಸ್ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು, ಕೇಂದ್ರ ಸರ್ಕಾರಕ್ಕೆ ಯಾವುದೆಲ್ಲ ರೀತಿಯಾದಂತಹ ಒತ್ತಾಯವನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಬನ್ನಿ ಅವ್ರ ಜೊತೆ ಕೇಳ್ಕೊಂಡು ಬರೋಣ. ಆಮೇಲೆ ಎಜುಕೇಷನ್ನೇ ಕರಪ್ಷನ್ ಮಾಡಿದರೆ ಏನು ಯೂಸ್ ಅಂದ್ರೆ, ಇಟ್ ಈಸ್ ಅ ಡೆಮೊಕ್ರೆಟಿಕ್ ಕಂಟ್ರಿ. ಆಮೇಲೆ ಈ ಡೆಮೊಕ್ರೆಟಿಕ್ ಕಂಟ್ರಿನಲ್ಲಿ ಎಜುಕೇಷನ್ನಲ್ಲೇನು ಕರಪ್ಷನ್ ಮಾಡಿದರೆ ಅಂದ್ರೆ ಯೂತ್ ಅನ್ ಡೆವಲಪ್ಮೆಂಟ್ ಎಲ್ಲ ಆಗ್ತಾಯಿದೆ, ಏನು ಡೆವಲಪ್ಮೆಂಟ್ ಆಗ್ತಾಯಿದ್ದಿಲ್ಲ. ಬಿ ಜೆ ಪಿ ಬರೇ ಕಾಂಗ್ರೆಸ್ಸಿಗೆ ಬ್ಲೇಮ್ ಮಾಡ್ತಾ ಇದ್ದಾರೆ ದ್ಯಾಟ್ ನಾವು ಏನು ಡೆವಲಪ್ಮೆಂಟ್ ಮಾಡಿಲ್ಲ, ಏನು ಎಜುಕೇಷನ್ ಸಲಗ್ ಮಾಡಿಲ್ಲ, ಐ ಐ ಟಿ ಐ ಐ ಎಮ್ ಎಲ್ಲ ನಾವೇ ಮಾಡಿದ್ದು. ಆಮೇಲೆ ಇವರು ಬರೇ ಕರಪ್ಷನ್ ಮಾಡೋದು, ಮಾತಾಡೋದಷ್ಟೇ ಮಾತಾಡ್ತಾರೆ. ಒಂದು ಹಿಂದಿನಾಗ ಪ್ರಭಾವ ಇದೆ, ಬಾತೋ ಕಾ ಪತಂಗಡ್ ಬನಾನ ಅವ್ರು ಝೂಟ್ ಬೋಲ್ನಾ ತು ಕೋಯಿ ಮೋದಿಗೆ ಸರ್ಕಾರ ಸೆ ಸಿಕ್ಕೆ ಅಷ್ಟೇ. ಅದಕ್ಕೆ ಇವತ್ತು ನಾವು ಈ ಪ್ರೊಟೆಸ್ಟ್ದಿಂದ ಎಲ್ಲರಿಗೂ ಹೇಳ್ತಾ ಇದ್ದೇವೆ, ಅದು ಡೆಮೊಕ್ರಸಿ ಈಸ್ ಅ ಪವರ್. ಅದಕ್ಕೆ ನಾವು ಎಲ್ಲರೂ ಕೂಡೇ ಪ್ರೊಟೆಸ್ಟ್ ಮಾಡಿದರೆ ಮುಂದೆ ಅವ್ರಿಗೆ ನಾವು ಹೆದರ್ಸ್ಬೋದು. ದಟ್ ನಮ್ದು ಪಬ್ಲಿಕ್ ಟುಗೆದರ್ ಇದೆ, ನೀವು ನಮಗೆ ಹಿಂಗೆ ಇನ್ಜಸ್ಟಿಸ್ ಮಾಡೋಕ್ಕೆ ಬರಲ್ಲ. ಇದು ನಮ್ಮ ದೇಶ, ನಾವು ರಾಜ್ ಮಾಡೋರು, ನೀವು ಬರೀ ಸರ್ಕಾರ ಇದ್ದೀರಿ, ನಾವು ಚೂಸ್ ಮಾಡಿದ ಸಲ ನೀವು ಇದ್ದೀರಿ. ಈಗ ನಿಮಗೆ ಸರ್ಕಾರ ನಡ್ಸೋಕ್ಕೆ ಬರಲ್ಲ ಅಂದರೆ ರಿಸೈನ್ ಮಾಡಿ, ಅದನ್ನೇ ಹೇಳ್ತಾ ಇದ್ದೀವಿ. ಈಗ ಎಜುಕೇಷನ್ ಮಿನಿಸ್ಟರ್ಗೆ ನೆಟ್ಟಂಗೆ ನಡ್ಸೋಕ್ಕೆ ಬರಲಿಲ್ಲ ಸರ್ಕಾರ, ಅದಕ್ಕೆ ಅವ್ರು ರಿಸೈನ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಅದು ಅವರು ಪ್ರತಿ ಸಾರಿ ಒಂದು ಸ್ಕ್ಯಾಮ್ ಆದಾಗೆ ಬರೇ ಗಪ್ ಕುಂಡಿರ್ತಾರೆ, ಹೊರಗೆ ಬಂದು ಮಾತಾಡಲ್ಲ. ಈ ಸ್ಕ್ಯಾಮ್ ಆದಾಗ ಅವ್ರಂತಾರೆ ಯುಕ್ರೇನ್ ಮತ್ತು ರಷ್ಯಾ ವಾರ್ ನಿಂದರ್ಸ್ತಾರೆ, ಸ್ವಂತ ದೇಶದ ಸಿವಿಲ್ ವಾರ್ ಮಣಿಪಾಲ್ನಾಗ ನಿಂದರ್ಸೋಕ್ಕಾಗ ಹೊರಗಿಂದೇ ನಿಂದರ್ಸ್ತಾರೆ ಅವರು. ಹಾಗೆ ಇದು ಕರಪ್ಷನ್ ಮಾತು ಬಂದಾಗ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಮಾಡ್ತಾರೆ. ಸ್ವಂತ ಪಾರ್ಟಿ ಕರಪ್ಷನ್ ಇಷ್ಟು ಹಾಯ್ ಇದೆ, ಅವ್ರದ್ದೇನು ಯಡಿಯೂರಪ್ಪ ಅರೆಸ್ಟ್ ಆಗಿ ಬಂದಾರೆ, ಅಷ್ಟು ಕರಪ್ಷನ್ ಇದೆ. ಇಷ್ಟು ಅವ್ರ ಪಾರ್ಟಿನಲ್ಲಿ ಹೈಯೆಸ್ಟ್ ರೇಪಿಸ್ಟ್ ಇರೋದು ಅಂದರೂ ಅವ್ರು ಕಾಂಗ್ರೆಸ್ಸಿಗೆ ಬ್ಲೇಮ್ ಮಾಡ್ತಾರೆ. ಎಜುಕೇಷನ್ ಪ್ರಾಬ್ಲಮ್ಸ್ ಎಲ್ಲ ಅವರೇ ತಂದಿದ್ದು ಅಂದರೂ ಅವ್ರು ಕಾಂಗ್ರೆಸ್ ಬ್ಲೇಮ್ ಮಾಡ್ತಾರೆ. ಅವ್ರಿಗೆ ಬರೀ ಬ್ಲೇಮ್ ಗೇಮ್ ಆಟ ಆಡೋಕೆ ಬರುತ್ತೆ, ಕೆಲಸ ಏನು ಅವ್ರು ಮಾಡಲ್ಲ. ಅದಕ್ಕೆ ನಾವು ಆ ಥರ ಸಲ ಪ್ರೊಟೆಸ್ಟ್ ಮಾಡತ್ತೇವೆ, ಕೂಡೆ ನಾವು ಇದನ್ನ ಚೇಂಜ್ ಮಾಡೋಣ. ಅದಕ್ಕೆ ಕಾಂಗ್ರೆಸ್ ಮತ್ತು ಎನ್ ಎಸ್ ಯು ಐ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಈಸ್ ಫಾರ್ ಸ್ಟೂಡೆಂಟ್ಸ್. ನಾವು ಚೇಂಜ್ ತರೋರು, ನಾವು ಚೇಂಜ್ ಮಾಡೋರು. ಚೇಂಜ್ ಮಾಡೋ ಮಟ್ಟ ನಾವು ಹಿಂಗೆ ಇರೋರು. ನೀವು ಎಷ್ಟು ನಮ್ಮ ಅಗೇನ್ಸ್ಟ್ ನಮ್ಗೆ ಹಿಂಗೆ ನಮ್ಮ ಮ್ಯಾಲೆ ಕಾಲಿಡಕ್ಕೆ ನೋಡ್ತೀರಿ, ನಾವು ಅಷ್ಟೇ ಜಾಸ್ತಿ ಆವಾಜ್ ಮಾಡೋರು. ನಮ್ಮ ಆವಾಜೇ ನಮ್ಮ ಶಕ್ತಿ, ಡೆಮೊಕ್ರಸಿನೇ ನಮ್ಮ ಶಕ್ತಿ. ಥ್ಯಾಂಕ್ ಯು.